ಹಾಯ್ ಎವ್ರಿವನ್, ಎಲ್ಲ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದರೆ, ಇಲ್ಲಿ ಅಮೌಂಟು ಸ್ಕಾಲರ್ಶಿಪ್ ಅಮೌಂಟು ಬರುತ್ತಾ ಇಲ್ಲ ಅಂತ ಕೇಳ್ತಾ ಇದ್ದರೆ, ಅದ್ರ ಬಗ್ಗೆ ಒಂದು ಮಾಹಿತಿ ಬಂದಿದೆ. ಆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ, ಸ್ಕಾಲರ್ಶಿಪ್ ಕೂಡ ಪೆಂಡಿಂಗ್ ಇದೆ, ಬರ್ತಾ ಇಲ್ಲ. ಇದರ ಸಂಬಂಧ ಎನ್ ಎಸ್ ಸಿಯವರು ಕೂಡ ಮೊನ್ನೆ ಸಚಿವರನ್ನು ಕೂಡ ಭೇಟಿ ಮಾಡಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಅದೇ ರೀತಿ ಏನೆಲ್ಲ ಸಮಸ್ಯೆ ಆಗಿದೆ ಅಂದರೆ, ನಿಮಗೆ ಗೊತ್ತಿರೋಗೆ ಯಾರೆಲ್ಲ ಇದ್ದಾರೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ, ಅವ್ರಿಗ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾ ಇಲ್ಲ. ಇಲ್ಲಿ ಸಾಕಷ್ಟು ನ್ಯೂಸಲ್ಲಿ ಕೂಡ ಬಂದಿತ್ತು ಏನಂದರೆ, ಎಸ್ ಸಿ ಎಸ್ಟಿ ಅವರಿಗೆ ಬರೋ ಸ್ಕಾಲರ್ಶಿಪ್ಪು, ಸಾಕಷ್ಟು ಇಲಾಖೆ ಬರೋ ಸ್ಕಾಲರ್ಶಿಪ್ಪು, ಆ ಯೋಜನೆಗಳ ಬರೋ ಅಮೌಂಟನ್ನು ಕೂಡ ತೆಗೆದು ಗ್ಯಾರಂಟಿ ಯೋಜನೆಗಳಿಗೆ ಯುಟಿಲೈಸ್ ಮಾಡಿದ್ದಾರೆ. ಕಡಿತ ಅನುದಾನವನ್ನು ಕೂಡ ಕಡಿತ ಮಾಡಿದ್ದಾರೆ ಅಂತ ಹೇಳಿ ಒಂದು ನ್ಯೂಸ್ ಕೂಡ ಬಂತು. ಈ ರೀತಿಯಲ್ಲಿ ಸಾಕಷ್ಟು ಸಮಸ್ಯೆ ಕೂಡ ಎದುರಾಗಿದೆ. ಇನ್ನು ಕಳೆದ ವರ್ಷದ ಸ್ಕಾಲರ್ಶಿಪ್ನೇ ಕೊಟ್ಟಿಲ್ಲ ಅಂದರೆ, ಈಗ ಹೊಸ ಸ್ಕಾಲರ್ಶಿಪ್ನ ಏನು ಮಾಡ್ತಾರೆ, ರದ್ದು ಮಾಡ್ತಾರೆ ಏನೋ ಅಂತ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ. ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪು, ಲೇಬರ್ ಸ್ಕಾಲರ್ಶಿಪ್ಪು, ಎಸ್ ಎಸ್ ಸ್ಕಾಲರ್ಶಿಪ್ಪು, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಸಮಸ್ಯೆ ಎದುರಾಗಿದೆ ಅಂತೇಳಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಸರ್ಕಾರ ಪದೇ ಪದೇ ಹೀಗೆ ಮಾಡ್ತಾ ಇದೆ, ಡಿಲೇ ಮಾಡ್ತಾ ಇದೆ. ಗ್ಯಾರಂಟಿಗಳ ಗೊಂದಲದ ನಡುವೆ ಗ್ಯಾರಂಟಿಗೆ ದುಡ್ಡು ಅರೇಂಜ್ ಮಾಡೋಕ್ಕಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರ ಏನೇನು ನಿರ್ಧಾರ ಕೈಗೊಡುತ್ತೆ ಅಂತ ಕಾಯ್ದು ನೋಡಬೇಕಾಗುತ್ತೆ. ಒಟ್ಟಾರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಬರುತ್ತಾ, ಸಚಿವರು ಏನು ಹೇಳ್ತಾರೆ ಅದರ ಬಗ್ಗೆ ಕಾಯ್ದು ನೋಡಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಎಲ್ಲ ವಿದ್ಯಾರ್ಥಿ